ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ಸ್ ಪಡ್ಕೊಳ್ಳಿ. ಸಂಗೀತದ ಬಗ್ಗೆ ಈ ತುಂಬ ಏನಂತ ಹೇಳ್ತಾರೆ ಜವಾಬ್ದಾರಿಯಾಗಿ ಕಾಳಜಿಯಿಂದ ಒಂದಷ್ಟು ಮಾತಾಡ್ತಾ ಇದ್ರಿ. ಈಗ ಯುವ ಗಾಯಕರಿಗೆ ಹೇಗೆ ಪ್ರಜ್ಞೆ ಇರಬೇಕು, ಎಚ್ಚರ ಇರಬೇಕು ಅಂತ. ನೀವು ಯುವಕರಾಗಿದ್ದಾಗ ಹಾಡಬೇಕಾದ್ರೆ, ಹೌದು ನನ್ನಲ್ಲಿ ಒಂದು ಸಂಗೀತ ಜ್ಞಾನ ಇದೆ, ನಾನು ಹಾಡಬಹುದು, ನಾನು ಗಾಯಕನಾಗಬೇಕು ಅಂತ ಮೊತ್ತ ಮೊದಲು ನಿಮ್ಗೆ ಅನಿಸಿದ್ದು ಯಾವಾಗ? ಇಲ್ಲ, ನನಗೇನೆಂದರೆ ನಾನು ಆಗಲೇ ಹೇಳಿದ ಹಾಗೆ ಮನೆಯ ಪರಿಸರ, ಮುಖ್ಯವಾಗಿ ಮನೆಯಲ್ಲಿ ಸಂಗೀತ ಕೇಳುವಂಥ ಪರಿಸರ. ಆಮೇಲೆ ಎರಡನೇದು ನನ್ನ ಶಾಲೆಯಲ್ಲಿ ನನಗೆ ಸಿಕ್ಕಂಥ, ಎಲಿಮೆಂಟ್ರಿ ಶಾಲೆಯಿಂದಲೇ ಸಿಕ್ಕಂಥ ಗುರುಗಳು ಕೊಟ್ಟಂಥ ಪ್ರೋತ್ಸಾಹ. ಆಮೇಲೆ ನಾನಾಗಲೇ ಹೇಳಿದೆ ನಿಮಗೆ, ಜೇಸುದಾಸ್ ಅವರ ಕಚೇರಿ ಕೇಳಿ ಅಲ್ಲಿಂದ ನನಗೆ ನಾನು ಏನೋ ಮಾಡಬೇಕು, ದಟ್ ವಾಸ್ ಮೈ, ಅದು ಟರ್ನಿಂಗ್ ಪಾಯಿಂಟ್ ಅಂತ ನನಗೆ ಅನಿಸುತ್ತೆ. ನನಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅವರ ಕಚೇರಿ ಬಂದದ್ದು ಆ ದಿವಸ, ಅದು ಎಷ್ಟು ಜ್ಯಾಮ್ ಪ್ಯಾಕ್ಡ್ ಆಡಿಯನ್ಸು, ಮಳೆ ಬರ್ತಾ ಇತ್ತು ಗಣೇಶ್, ಅಷ್ಟು ಜೋರು ಮಳೆಯಲ್ಲಿ ಕೂಡ ಅದು 3 ಗಂಟೆ ಅವರು ಹಾಡಿದ್ದು. ಆ ಕ್ಯಾಸೆಟ್ಟನ್ನು ನಾನು 100 ಸಲ ಹಾಕಿ ಕೇಳಿದ್ದು, ಏನೋ ನನಗೇನೋ ಮಾಡಲೇಬೇಕು ಅಂತ. ಮತ್ತು ಯಕ್ಷಗಾನದ ಪ್ರಭಾವ ಇದೆಯಲ್ಲ, ನಮ್ಮ ದಕ್ಷಿಣ ಕನ್ನಡದ ಆ ಕಡೆ, ಉತ್ತರ ಕನ್ನಡ ಆ ಕಡೆ ಹುಟ್ಟಿ ಬೆಳೆದವರಿಗೆಲ್ಲ ಯಕ್ಷಗಾನದ ಪ್ರಭಾವ ಇದೆ. ನನಗೆ ಅನೇಕ ಯಕ್ಷಗಾನ ಕಲಾವಿದರ, ನಾನು ವೇಷ ಮಾಡ್ತಾ ಇದ್ದೆ ಹಾಗೆ ಹವ್ಯಾಸಿಯಾಗಿ. ಭಾಗವತಿಕೆಯು ನನಗೆ ಬಹಳ ಇಷ್ಟ. ನಾನು ಭಾಗವತಿಯಲ್ಲಿ ತೊಡಸ್ಕೊಳ್ಳಲಿಲ್ಲ, ಅದರಲ್ಲೂ ಕಾಳಿಂಗನವಡ್ರು ಅಂತ ಅವರಿಗೆಲ್ಲ ಅವರ ಹಾಡುಗಳೆಲ್ಲ ಕೇಳಿ 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 ಹಾಡುಗಾರಿಕೆ ಬಗ್ಗೆ ಒಂಥರ ಹೆಚ್ಚು ಆಸಕ್ತಿ ಬಂದೋಯ್ತು ನನಗೆ. ಆಮೇಲೆ ವಿದ್ಯಾಭೂಷಣರು, ನಾನು ಆಲ್ಮೋಸ್ಟ್ 10th standard ಬಂದಿರ್ಬೋದಾಗ, ಈಗ ಚಿಕ್ಕವನಾಗಿದೆ, ಚಿಕ್ಕ ಎಳವೆಲ್ಲ ಹಾಡ್ತಾ ಆಮೇಲೆ ನನಗೆ ಹೆಚ್ಚು ಪ್ರಭಾವ ಬೀರಿದವರು ಇವರೆಲ್ಲ. ವಿದ್ಯಾಭೂಷಣರು ಆಗ CD ರಿಲೀಸ್ ಆಯ್ತು, ನಮ್ಮಮ್ಮ ಶಾರದೆ, ನಮ್ಮಮ್ಮ ಶಾರದೆ, ಇದೆಲ್ಲ ಹಾಡುಗಳಾಗ, ಮಧುಕರ ವೃತ್ತಿ ಅನ್ನೋದು, ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ, ಎಷ್ಟು ಸಲ ಕೇಳಿದೆನೋ ಇದನ್ನು. ನನಗೋ ಇಷ್ಟು ಚೆನ್ನಾಗಿದೆಲ್ಲ ದಾಸರ ಪದಗಳಿದೆಲ್ಲ, ಯಾಕೆ ನಾನು ಕೂಡ ಹಾಡಬಾರ್ದು? ಎಲ್ಲಿ ಕಾಂಪಿಟೇಷನಿಗೆ ಹೋದರೂ ಅದೇ ಹಾಡುಗಳನ್ನ ಹಾಡೋದು. ಸಿನಿಮಾದ ಹೇಳಿದಲ್ಲ ನಿಮಗೆ, ಹಳೆ ಚಿತ್ರಗೀತೆ ಕೇಳೋದು, ಕನ್ನಡ ನೋಡಿ ನಾದು ಇದು ಬಾರೆ ಬಾರೆ, ಆಮೇಲೆ ಆಡಿಸಿ ನೋಡು ಇದೆಲ್ಲ ನೆನಪು. ಆಮೇಲೆ PUCಯಲ್ಲಿ ಇದ್ದಾಗ ನಾನು SP ಅವರದ್ದು ಶಂಕರಾಭರಣ ಅದು ಹಾಡ್ತಾ ಇದ್ದೆ ನಾನು, ಓಂಕಾರ ನಾದಾನುಸಂಧಾನ ಮೋಹನ ಶಂಕರ ನಾದ ಶರೀರಾಪರ. ಆಮೇಲೆ ಜೇಸುದಾಸ್ ಅವರು ಬಿಡಿ, ಅವರ ಅಯ್ಯಪ್ಪ ಹಾಡುಗಳು ಅದು ಇದು, ಮತ್ತು ಸಿನಿಮಾದ ಅಷ್ಟೆ. ಜೇಸುದಾಸ್ ಈಸ್ ಅಲ್ಟಿಮೇಟ್ ಟು ಮಿ, ನನಗೆ ಅಷ್ಟು ನನಗೆ ಗೌರವ. ಅವರು ಬಾಲಮುರಳಿಯವರು ಹೇಳಿದಲ್ಲ ನಾನು ಅವ್ರ ಬಗ್ಗೆ ಆರಾಧನಾ ಭಾವ, ಅಲ್ಲಿಂದಲೇ ಬೆಳೀತು. ಹಾಗೆ ಅವರದೆಲ್ಲ ಕೇಳಿ ಕೇಳಿ ಕೇಳಿ, ಮತ್ತು ನಮ್ಮ ನರಸಿಂಹ ನಾಯಕ್ ಅವ್ರ ಬಗ್ಗೆ ನನಗೆ ತುಂಬ ಗೌರವ. ಅವರು ನನಗಿಂದ ಕಾಲೇಜೆಲ್ಲ ತುಂಬ ಸೀನಿಯರ್, ಅವರು ಅವರ ಹಾಡುಗಳನ್ನು ಕೇಳ್ತಾ ಇದ್ದೆ. ಇದೆಲ್ಲ ನಾನು ಏನೋ ಮಾಡಬೇಕಲ್ಲಪ್ಪ, ಇದೆಲ್ಲ ಹೇಗೆ ಬಂದು ಒಳ್ಳೆ ಗುರುಗಳ ಹತ್ರ ಶಾಸ್ತ್ರೀಯ ಸಂಗೀತ ಪಾಠ ತೆಗೆದುಕೊಳ್ಳುವಂಥ ತೆಗೆದುಕೊಳ್ಳುವಂಥ ಅವಕಾಶ ನನಗೆ ಬಂತು. ಮುಂದೆ ಒಂದು ದಿನ ನಾನು ದಕ್ಷಿಣ ಕನ್ನಡದಲ್ಲೇ ಇದ್ದರೆ ಇಲ್ಲಿಗೆ ಸೀಮಿತ ಆಗಿ ಬಿಡಬಹುದು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ರಾಜಧಾನಿಯತ್ತ ನನ್ನ ಪಯಣ ಬಂತು. ಅದಾಗಿದ್ದೆ ಆವಾಗ ನಾನು MA ಮಾಡಿ 4 ವರ್ಷ ಲೆಕ್ಚರರ್ ಆಗಿದ್ದೆ, English MA ನಂದು. English MA ಮಾಡಿದರೆ ನಾನು ಅಪ್ಪಟ ಕನ್ನಡ ಅಭಿಮಾನಿ, ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ ಅಂತ ಹೇಳುವವನು ನಾನು. ಒಂದು ನೀವು MA ಇಂಗ್ಲೀಷ್ ಯಾಕೆ ಮಾಡಿದ್ದು, ಅದು ಹಿನ್ನೆಲೆ ಏನು, ಅಥವಾ ಅದನ್ನು ಬಿಟ್ಟಿದ್ದು ಯಾಕೆ? ಇಲ್ಲ, ನನಗೆ ಇಷ್ಟ, ನನಗೆ ಸಾಹಿತ್ಯ ಯಾವುದೇ ಆದರೂ ಇಷ್ಟ, ಕನ್ನಡ ಇರ್ಬೋದು ಬೇರೆ ಭಾಷೆ ಇರ್ಬೋದು, ಸಾಹಿತ್ಯದ ಅಭಿಮಾನಿ ನಾನು. ನನಗೆ ಆಗ ತುಂಬ ಜನ ನನಗೆ ಐ ಥಿಂಕ್ ನನಗೆ ಇಂಗ್ಲೀಷು ಪಾಠ ಮಾಡಿದಂಥ ಅವರನ್ನು ನಾನು ತುಂಬ ನೆನೆಸ್ಕೊಳ್ಳೇಬೇಕೀಗ, ವಿಶೇಷವಾಗಿ CH ಕೃಷ್ಣಶಾಸ್ತ್ರಿ ಅಂತೇಳಿ ಹೈಸ್ಕೂಲಲ್ಲಿ ಅವರು ನನಗೆ ತುಂಬ ನನಗೆ ಪ್ರಭಾವ ಬೀರಿದ್ದು ಇಂಗ್ಲೀಷಲ್ಲಿ. ಆಮೇಲೆ ಕಾಲೇಜ್ ಡೇಸಲ್ಲಿ ಮಾಧವ್ ಭಟ್ ಅಂತ ಹೇಳಿದೆ ನಾನು, ಅತ್ಯಂತ ಅಚ್ಚುಮೆಚ್ಚಿನ ಲೆಕ್ಚರರ್ ಗುರುಗಳವರು, ಅವರೆಲ್ಲ ಪಾಠ ಕೇಳಿ 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 ಅವರೆಲ್ಲ MA ಇಂಗ್ಲೀಷ್ ಇದೆಲ್ಲ ಮಾಡಿ ನನಗೆ. ಆಮೇಲೆ ಡಿಗ್ರಿ ಮುಗಿಸಿದಾಗ ಅಲ್ಲಿ ಡಿಗ್ರಿಲಿ ಅವರು ಮಾಧವ್ ಭಟ್ ಅವರು ನನಗೇನು ಇಂಗ್ಲೀಷ್ MA ಮಾಡಲೇಬೇಕು ನನಗೆ ಅಂತೇಳಿ, CN ರಾಮಚಂದ್ರನ್ ಅವರ ಸ್ಟೂಡೆಂಟ್ ನಾನು, MA ಮಾಡಿ CN ರಾಮಚಂದ್ರ ದೊಡ್ಡ ವಿಮರ್ಶಕರು, ಅವರು ವಿಮರ್ಶಕರು, ಅವರು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು ಭಾಳ ಹಿಂದೆ ಬಿಡಿ. ಆ MA ಮಾಡಿದಾಗ ಅಲ್ಲಿ ಆದರೆ
ನಾನು ತುಂಬ ಇಂಗ್ಲೀಷ್ ಲಿಟ್ರೇಚರ್ಲ್ಲಿ ಓದ್ಕೊಳ್ಳೋದು ಏನೂ ಓದಲಿಲ್ಲ ಅಷ್ಟು ಅಂತೇನೋ ಆಯಿತು ನಡೀತು ಒಂದು 4 ವರ್ಷ ಲೆಕ್ಚರ್ ಆಗಿದೆ ನನಗೆ ಇಷ್ಟವಾದ ಪ್ರೊಫೆಷನ್ ಅದು ಟೀಚಿಂಗ್ ನೀವು ಕೇಳ್ಬೋದು ಯಾಕೆ ಬಿಟ್ರಿ ಅದನ್ನು ಅಂತ ಟೀಚಿಂಗ್ 4 ವರ್ಷ ಮಾಡಿದ ಮೇಲೆ ನನಗೇನು ಅನ್ನಿಸ್ತು ನೀವು ಗಂಟೆಗಟ್ಟಲೆ ಮಾತಾಡಿದರೆ ವಾಯ್ಸ್ ಟ್ರೈನ್ ಆಗುತ್ತೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವೀಗ ನೀವು ನಿರೂಪಣೆ ಮಾಡೋರು ನಿಮಗೆ ಗೊತ್ತು ನೀವು ವಾಯ್ಸ್ ದುಡಿಸ್ಕೊಳ್ತೀರಿ ವಾಯ್ಸ್ ಹೇಗೆಂದರೆ ನಾವು ದುಡಿಸ್ಕೊಳ್ಬೇಕು ಅಷ್ಟೇ ರೆಸ್ಟ್ ಕೊಡಬೇಕು ದುಡಿಸಿಕೊಳ್ಬೇಕು ಅಷ್ಟೇ ರೆಸ್ಟ್ ಕೊಡಬೇಕು ಇದು ವಾಯ್ಸಿನ ಸಹಜ ಗುಣ ಆದರೆ ರಿಲ್ಯಾಕ್ಸ್ ಆಗೋದು ನೀವು ಅಲ್ಲಿ 4 ಗಂಟೆ ಪಾಠ ಮಾಡಿ ಕಚೇರಿ ಹೇಗೆ ಮಾಡ್ತೀರಿ ಪ್ರೋಗ್ರಾಮ್ ಹೇಗೆ ಮಾಡ್ತೀರಿ ಕಾನ್ಸರ್ಟ್ ಹೇಗೆ ಮಾಡ್ತೀರಿ ಎಷ್ಟು ಸುಸ್ತಾಗಬೇಕು ಹಾಗಾಗಿ 2 ದೋಣಿಯ ಪಯಣ ನನಗೆ ಸಾಧ್ಯ ಇಲ್ಲ ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದ ಟು ಕಂಠ ಶೋಷಣೆ ಬೇಡ ಕಂಠ ಪೋಷಣೆ ಮಾಡೋಣ ಅಂತ ಬಿಟ್ಬಿಟ್ರಿ ದೊಡ್ಡ ಮಾತು ನನಗೆ ಹಾಗಾಗಿ ಸಂಗೀತ ಮತ್ತು ಉಪನ್ಯಾಸಕ ವೃತ್ತಿ ಎರಡು ನೋಡಿದಾಗ ನನಗೆ ಸಂಗೀತವನ್ನೇ ನನಗೆ ಆಯ್ಕೆ ಮಾಡಿಕೊಂಡೆ ನಾನು ಅದೇ ಕಾರಣ ಸಂಗೀತವನ್ನು ವೃತ್ತಿಯಾಗಿ ತೆಗೆದುಕೊಳ್ಬೇಕಾದರೆ ಬೆಂಗಳೂರಿನಂಥ ಜಾಗ ನನಗೆ ಅನಿವಾರ್ಯ ಅಂತ ನನಗೆ ಅನಿಸಿತ್ತು ದಕ್ಷಿಣ ಕನ್ನಡದಲ್ಲಿ ಅದ್ಭುತ ಸಂಸ್ಕೃತಿ ಅವಕಾಶ ಎಲ್ಲವೂ ಇದೆ ಆದರೆ ಬೆಂಗಳೂರಿನ ಒಂದು ಅವಕಾಶಗಳಿದೆಯಲ್ಲ ಆಪರ್ಚುನಿಟೀಸ್ ಈಸ್ ಅ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಹಾಗಾಗಿ 92ನೇ ಇಸವಿ ಡಿಸೆಂಬರಲ್ಲಿ ನಾನು ಬೆಂಗಳೂರಿಗೆ ಬಂದೆ ಸರ್ ಬೆಂಗಳೂರಿಗೆ ಬರೋ ಧೈರ್ಯ ಹೇಗೆ ಧೈರ್ಯ ಅದು ಧೈರ್ಯ ಮಾಡಿದ್ದೆ ಅದು ಅದು ಸಾಹಸವೇ ಅದು ಹೇಳಿ ಕಂಡರಿಯದ ಕೇಳರಿಯದ ಊರು ಎಷ್ಟೋ ಜನ ನನ್ನ ಬಗ್ಗೆ ಅಂದ್ಕೊಂಡಿದ್ರು ಬಹುಶಃ ಇವನು ಬೆಂಗಳೂರಲ್ಲಿ 1 ವರ್ಷ ಇರ್ತಾನೆ ಆಮೇಲೆ ವಾಪಸ್ ಊರಿಗೆ ಬರ್ತಾನೆ ಅಂತ ತಿಳ್ಕೊಂಡವರು ಇದ್ದಾರೆ ಕಷ್ಟ ಇದೆ ಇವನಿಗೆ ಬೆಂಗಳೂರು ಯಾಕಂದರೆ ಇದು ಸಮುದ್ರ ಅಲ್ವಾ ಆದರೆ ದೇವರ ಅನುಗ್ರಹ ಏನೋ ಗೊತ್ತಿಲ್ಲ ದೇವರ ಅನುಗ್ರಹನೇ ಜನರ ಪ್ರೀತಿ ವಿಶ್ವಾಸ ಇಲ್ಲಿ 1-2 ವರ್ಷಗಳಲ್ಲಿ ನಾನು ಬ್ಯುಸಿ ಆಗುವ ಹಾಗಾಯ್ತು ಸರ್ 2 ಇಯರ್ಸ್ ಒಂದು ಬಂದಾಗ ನಾನೊಂದು ಸಂಗೀತ ಲೈವ್ ಕ್ಯಾಸೆಟ್ಸ್ ಕಂಪನಿಯಲ್ಲಿ ನಾನೊಂದು PRO ಕೆಲಸಕ್ಕೆ ಸೇರಿಕೊಂಡೆ ಒಂದು 1.5 ವರ್ಷ ಇದ್ದೆ ಆಗಲೇ ಜನರಿಗೆ ನನ್ನ ವಾಯ್ಸ್ ಪರಿಚಯ ಆಯಿತು ನನ್ನಲ್ಲಿರುವ ಪ್ರತಿಭೆಯನ್ನು ಪರಿಚಯ ಆಯಿತು ಕಾರ್ಯಕ್ರಮಗಳು ಒಂದೊಂದೇ ಸ್ಟಾರ್ಟ್ ಆಯಿತು ನನಗೆ ಹಾಗೆ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಜನ ತುಂಬ ಪ್ರೀತಿಯಲ್ಲಿ ಸ್ವೀಕರಿಸಿದರು ಸರ್ ಒಂದು ಪ್ರೋಗ್ರಾಮ್ ನಾವು ಮಾಡಿದರೆ ಗಣೇಶ್ ಈಗ ನಮಗೆ ನಾವು ಏನನ್ನು ನನ್ನ ಸ್ವಭಾವ ಏನನ್ನು ನಾನಾಗಿ ಕೇಳ್ಕೊಂಡು ಹೋಗೋದು ಕಮ್ಮಿ ಯಾವುದೇ ವಿಷಯದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಬಟ್ ನಾವು ಒಂದು ಕಾರ್ಯಕ್ರಮ ಯಾವುದೇ ನಿಮಗೆ ಅವಕಾಶ ಸಿಕ್ಕಿದಾಗ ಸಮರ್ಥವಾಗಿ ಬಳಸ್ಕೊಳ್ಬೇಕು ನೀವು 1 ಕಡೆ ಪ್ರೋಗ್ರಾಮ್ ಮಾಡಿದರೆ 10 ಕಡೆ ಪ್ರೋಗ್ರಾಮ್ ಬರಬೇಕು ಅಷ್ಟು ಚೆನ್ನಾಗಿ ಮಾಡಬೇಕು ಇಲ್ಲೊಂದು ಸಣ್ಣ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಿದೆ ನೀವಾಗಿ ನೀವು ಹುಡ್ಕೊಂಡು ಹೋಗೋದಿಲ್ಲ ಅಂತ ಕೇಳಿದ್ರಿ ಬಹುಶಃ ಅದೇ ನಿಮಗೆ ಹಿನ್ನಡೆ ಆಗಿರ್ಬೋದು ಸ್ವಲ್ಪ ಜನಪ್ರಿಯತೆಗೆ ಅದು ಇರ್ಬೋದು ಸರ್ ಅದನ್ನೇ ಅವರೇ ಬಂದು ಕೇಳಿಬಿಡ್ರಿ ನಾವೇ ಹೌದು ವಿಶೇಷವಾಗಿ ನನಗೆ ಚಲನಚಿತ್ರದ ವಿಷಯದಲ್ಲಿ ಬಂದರೆ ಸ್ವಲ್ಪ ಹಾಗೆ ಆಗಿರ್ಬೋದು ಆಗಿರ್ಬೋದು ನನಗೆ ನನಗೆ ಅದರಲ್ಲಿ ಏನು ಬೇಸರ ಇಲ್ಲ ರಿಗ್ರೆಟ್ ಇಲ್ಲ 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 ನನಗೆ ಈಗ ನಾನು ಹೇಳಿದಲ್ಲ ಆಗ ನಿಮ್ಗೆ ಹೇಳಿದೆ ವಿಜಯ ನರಸಿಂಹವರು ನನ್ನ ಭಾಳ ಆತ್ಮೀಯರಾಗಿದ್ದರು ಅಂತ ಅವರು ಹೇಳಿದ ಮಾತು ಪುಟ್ಟಣ್ಣವರು ಇರುವಾಗ ಇನ್ನೊಂದು ಸ್ವಲ್ಪ ಮೊದಲೇ ನೀವು ಬೆಂಗಳೂರಿಗೆ ಬಂದಿದ್ದರೆ ಅವರ ಅನೇಕ ಫಿಲ್ಮ್ಗಳು ನಾನು ಹಾಡಿಸ್ತಾ ಇದ್ದೆ ಅಂತ ಹೇಳಿದರು ಅಷ್ಟು ಮೆಚ್ಚಿಕೊಳ್ತಾ ಇದ್ದಾರೆ ನನಗೆ ಅದು ಆಶೀರ್ವಾದ ಅಂತ ತಿಳ್ಕೊಂಡೆ ನಾನು ನಾನು ಇಲ್ಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ನನಗೆ ಎಲ್ಲ ಬಗ್ಗೆ ಗೌರವವಿದೆ ಅಂದರೆ ನಾನು ಸ್ವಲ್ಪ ಮುನ್ನುಗ್ಗಿಕೊಂಡು ಹೋಗೋದು ಕಮ್ಮಿ ಅಲ್ಲ ಅಫ್ಕೋರ್ಸ್ ಈಗ ಒಳ್ಳೆ ಗಾಯಕರು ಆಲ್ರೆಡಿ ಇದ್ದಾರೆ ತುಂಬ ಚೆನ್ನಾಗಿ ಹಾಡೋರಿದ್ದಾರೆ ನಮಗೆ ಬಹುಶಃ ಅದರಲ್ಲೇ ಮುಂದುವರಿತಾ ಬಂದರು ಅವರು ಹಾಗಾಗಿ ನಾನು ಸ್ವಲ್ಪ ನನ್ನ ಪ್ರೋಗ್ರಾಮು ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ನನಗೆ ನನಗೆ ಇವತ್ತಿಗೂ ಅಷ್ಟೇ ನಾನು ಈಗ ಕೊರೋನಾದಿಂದಾಗಿ ಬಾಕಿ ಅಷ್ಟೇ ಹೊರತು ಇಲ್ಲಾಂದರೆ ಎಷ್ಟು ಕಮ್ಮಿ ಅಂದರೂ ತಿಂಗಳಿಗೆ 1-5 ಪ್ರೋಗ್ರಾಮ್ ಇದ್ದೇ ಇರುತ್ತೆ ಅದು ದೇವರ ಅನುಗ್ರಹ ಅದು ಮದುವೆದು ಮಾಡ್ತೀವಿ ಪಬ್ಲಿಕ್ ಮಾಡ್ತೀವಿ ಎಲ್ಲ ಥರ ಐ ಹ್ಯಾವ್ ಎ ವೆರಿ ಗುಡ್ ಟೀಮ್ ಜನರಿಗೆ ತುಂಬ ಖುಷಿ ಕೊಡೋ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ ಅನ್ನೋ ವಿಶ್ವಾಸ ಇದೆ ಅದು ಭಗವಂತನ ಅನುಗ್ರಹದಿಂದ ಅದು ನಾನು ಪ್ರೋಗ್ರಾಮಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಬಂದೆ ಜೊತೆಗೆ ರೆಕಾರ್ಡಿಂಗ್ಸು ಅದಲ್ಲಿದ್ದಾರೆ ಫಿಲಮ್ ಇದು ಏನಾಯ್ತಂದರೆ ನನಗೂ ಸ್ವಲ್ಪ ನಾನು ಹೆಚ್ಚು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗಿಲ್ಲ ಆ ಕಾಲದಲ್ಲಿ ಅವರಿಗೂ ಬಹುಶಃ ನಮ್ಮ ಅವಶ್ಯಕತೆ ಏನೂ ಇರಲಿಲ್ಲ ಹಾಗಾಗಿ ಅದು ಮ್ಯಾಚ್ ಆಗಿಲ್ಲ ಎಲ್ಲ ಒಂದು ಕಡೆ ನನಗೆ ಅದರಲ್ಲಿ ನನಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ ನನಗೆ ಜನ ಈಗ ತೋರಿಸಿರೋ ಪ್ರೀತಿ ವಿಷಯ ನಾನು ತೃಪ್ತಿ ಇದೆ ನನಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ತಿಂಗಳಿಗೆ 15ರವರೆಗೂ ಕಾರ್ಯಕ್ರಮಗಳನ್ನ ಕೊಡ್ತೀನಿ ಅಂತ ಹೇಳ್ತೀನಿ ಇಲ್ಲ ಕೆಲವು ಸಲ ಸೀಸನಲ್ಲಿ 20ರ ಮೇಲೆ ಮಾಡಿದ್ದು ಇದೆ ಅದು ಈ ಒಂದು ಉತ್ತುಂಗದ ಈ ಘಟ್ಟದಲ್ಲಿ ನೀವು ಮೊತ್ತ ಮೊದಲು ಮೈಕಲ್ಲಿ ಹಾಡಿದ್ದು ವೇದಿಕೆ ಮೇಲೆ ಸಾರ್ವಜನಿಕವಾಗಿ ನೆನಪಾಗುತ್ತಾ ಎಲ್ಲ ಯಾವಾಗ ಯಾವ ಹಾಡು ಅಲ್ಲಲ್ಲ ಅದು ಚಿಕ್ಕವನಾಗಿದ್ದಾಗಲೇ ಹಾಡಿದ್ದೆ ಬಟ್ ಪೂರ್ಣ ಪ್ರಮಾಣದ ಕಚೇರಿ ಕೊಟ್ಟಿದ್ದು ಬಹುಶಃ ನಾನು ಕಚೇರಿನೇ ಕೊಟ್ಟಿದ್ದೆ ನಾನು ವಾತಾಪಿ ಹಾಡಿದ್ದು ಬೆಳ್ಳಾರಿ ಅಂತ ನಮ್ಮ ಊರದು ಬೆಳ್ಳಾರಿ ಬೆಳ್ಳಾರಿ ಅಂದರೆ ಬಳ್ಳಾರಿ ಅಲ್ಲ ಸುಳ್ಳಿ ಹತ್ರ ಸುಳ್ಳಿ ತಾಲೂಕು ಬೆಳ್ಳಾರಿ ಅಂತ ನಮ್ಮ ಗುರುಗಳೇ ಹಾಡಿಸಿದ್ರು ನನ್ನನ್ನು
ಅಂದ್ರೆ ಪೂರ್ಣ ಪ್ರಮಾಣದ ಕಚೇರಿ, ಪೂರ್ಣ ಪ್ರಮಾಣದ ಕಾನ್ಸರ್ಟ್. ಎಷ್ಟು ಹಾಡುಗಳಿದ್ದಾರೆ ಅಲ್ಲ? ಅದು ಕರ್ನಾಟಕ ಕ್ಲಾಸಿಕಲ್ ಕಾನ್ಸರ್ಟ್, ಒಂದು 2 ಗಂಟೆ ಪ್ರೋಗ್ರಾಮ್ ಮಾಡಿದ್ದು ಆಗಲೇ. ವಾತಾಪಿಯಿಂದ ಸ್ಟಾರ್ಟ್ ಮಾಡಿ ಅದು ಕೊನೆಗೆ ದೇವರನಾಮಗಳು ಇದೆಲ್ಲ ಪಕ್ಕ ಪ್ಯೂರ್ ಕ್ಲಾಸಿಕಲ್ ಕಾನ್ಸರ್ಟೇ ಕೊಟ್ಟಿದ್ದೆ. ಅದು ಗುರುಗಳ ಆಶೀರ್ವಾದ. ಬೆಳ್ಳಾರಿ ರಘುನಾಥ ಭಟ್ ಅಂತೇಳಿ ಅವರು ನಮ್ಮನ್ನು ಹಾಡಿಸಿದ್ದು. ಅಂದರೆ ನಮ್ಮ ತಂದೆಯವರು ಎಲ್ಲ ಇದ್ದರು, ಅವರು ತುಂಬ ಇಮೋಷನಲ್ ಆಗಿಬಿಟ್ರು ಆ ಟೈಮಲ್ಲಿ. ಅದೆಲ್ಲ ಬಿಡಿ, ಸವಿ ನೆನಪು. ಆ ಕಾರ್ಯಕ್ರಮದ ಅನುಭವಗಳನ್ನ ಈಗ ಹೇಗೆ ಮೆಲುಕು ಹಾಕ್ಬೋದು ನೀವು? ಯಾವುದೇ ಆದರೂ ಕೂಡ ಅಷ್ಟೇ, ಪೂರ್ಣ ಪ್ರಮಾಣದ ಮೊದಲು ಈಗ ಅರಂಗೇಟ್ರಮ್ ಥರ, ಅದು ಈಗ ಡ್ಯಾನ್ಸಿನವರು ಅರಂಗೇಟ್ರಮ್ ಮಾಡ್ತಾರಲ್ಲ ಅದ ಥರ ನಮಗೆ. ಅದರ ಮೊದಲು ನಾನು ಕೆಲವು ಹಾಡಿರ್ಬೋದು, ಒಂದೊಂದು ಹಾಡು ಎರಡೆರಡು ಹಾಡು ಈಗೆಲ್ಲ ಹಾಡಿರ್ಬೋದು. ಪೂರ್ಣ ಪ್ರಮಾಣದಲ್ಲಿ ಕಚೇರಿ ಸ್ಟಾರ್ಟ್ ಮಾಡಿದಾಗ ಓಕೆ 2-3 ಹಾಡುಗಳನ್ನ ಹಾಡಿ ಆಗಿದೆ ಮುಂಚೆ. ಆಮೇಲೆ ಬೆಳೀತಾ ಬೆಳೀತಾ ಅಂದ್ಬಿಡಿ ಎಲ್ಲ ಕಡೆ ನಮಗೆ ಎಷ್ಟೋ ಒಳ್ಳೊಳ್ಳೆ ವೇದಿಕೆಯಲ್ಲಿ ಹಾಡೋ ಅವಕಾಶ ಆಯಿತು. ನಿಮ್ಮ ಕಂಠ ಸಿರಿಗೆ ಮೊತ್ತ ಮೊದಲು ಸಿಕ್ಕಿದ್ದ ಸಂಭಾವನೆ ದುಡ್ಡು ಯಾವುದು, ಎಲ್ಲಿ, ಎಷ್ಟು? ಅದು ಕಷ್ಟ ಹೇಳೋದು ಕಷ್ಟ. ಎಷ್ಟೋ ಸಲ ಸಂಭಾವನೆ ಇಲ್ಲದೇ ಕೂಡ ಹಾಡಿದ್ದಿದೆ, ಎಷ್ಟೋ ಪ್ರೋಗ್ರಾಮ್ಸ್ ಹಾಡಿದ್ದಿದೆ. ಯಾಕೆಂದರೆ ಅಲ್ಲಿಂದ ಮುಂದೆ ನಮಗೆ ಒಳ್ಳೇದಾಗ್ಬೋದು ಅಂತ ಹೇಳುವಂಥ ಒಂದು ಆಶಾವಾದ ಹಾಗೆ ಬೆಳ್ಕೊಂಡು ಬಂತು. ಸರಿಯಾಗಿ ನೆನಪಿಲ್ಲ, ಇರ್ಬೋದು ಸರ್. ನಮಗೆ ರೆಕಾರ್ಡಿಂಗಲ್ಲಿ ಹೇಳಿದರೆ ಹೇಳ್ಬೋದು ನಾನು. ರೆಕಾರ್ಡಿಂಗ್ ನನಗೆ ಫಸ್ಟ್, ನನಗೆ ಸ್ಟುಡಿಯೋ ರೆಕಾರ್ಡಿಂಗ್, ಸ್ಟುಡಿಯೋ ರೆಕಾರ್ಡಿಂಗ್ ಫಸ್ಟ್ ಇನ್ನೂ ನೆನಪಿದೆ ನನಗೆ. ಐ ಥಿಂಕ್ ಸಂಭಾವನೆ ಒಂದು ಹಾಡಿಗೆ ಒಂದು 500 ರೂಪಾಯಿನ ಕೊಟ್ಟಿರ್ಬೋದಾಗ. ಅದು ಸಂಗೀತ ಲೈವ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ, ಮದ್ರಾಸಲ್ಲಿ ಹಾಡಿದ್ದು ನಾನು ಮದ್ರಾಸಲ್ಲಿ. ಅದರಲ್ಲಿ ಇನ್ನೊಂದು ಹೇಳ್ತೀನಿ, ನನಗೆ ನನ್ನ ದೊಡ್ಡ ಒಂದು ಸೌಭಾಗ್ಯ ನೋಡಿ, ಉಪೇಂದ್ರ ಕುಮಾರ್ ಅವರ ಮ್ಯೂಸಿಕ್ ಡೈರೆಕ್ಷನ್ಲ್ಲಿ ಹಾಡಿದ್ದು ನಾನು ಫಸ್ಟ್ ನಾನು ಸ್ಟುಡಿಯೋ ರೆಕಾರ್ಡಿಂಗ್ ಅನುಭವ. ಆಲ್ಮೋಸ್ಟ್ 25 ಹಿಂದೆ ಅದು, ಆಲ್ಮೋಸ್ಟ್ ಒಂದು 27-28 ವರ್ಷ ಆಗಿರ್ಬೋದು ಈಗ. ಅದು ಫಸ್ಟು. ಆಗ ಸಂಗೀತ ಕಟ್ಟಿಯವರು ಭಾಳ ಫೇಮಸ್ ಆಗಿದ್ದರು ಆಗಲೇ, ಅವರು ಈಗಲೂ ಭಾಳ ದೊಡ್ಡ ಗಾಯಕಿಯವರು. ಅವಳ ಪೂರ್ಣ ಪ್ರಮಾಣದ ಕ್ಯಾಸೆಟ್ಲಿ ನನಗೆ ಒಂದು 2 ಸಾಂಗಿನ ಅವಕಾಶ ಸಿಕ್ಕಿತ್ತು. ಅದರಲ್ಲಿ ಒಂದು ಸಾಂಗಿಗೆ ಐ ಥಿಂಕ್ ಆಗಲೇ ಒಂದು 500 ರೂಪಾಯಿ ಎಲ್ಲ ಕೊಟ್ಟಿರ್ಬೋದು. ಅವರಲ್ಲಿ ಆ ಟೈಮಲ್ಲಿ ನನಗೆ ಎಚ್ ಎಂ ಮಹೇಶ್ ಅವರು, ಸಂಗೀತ ಲೈವ್ ಕ್ಯಾಸೆಟ್ಸ್ ಕಂಪನಿಯ ಓನರ್ ಅವರು, ಅವ್ರು ನನಗೆ ಭಾಳ ಎಂಕರೇಜ್ ಮಾಡಿದ್ದಾರೆ. ನನ್ನನ್ನು ಫಸ್ಟ್ ಸ್ಟುಡಿಯೋದಲ್ಲಿ ಹಾಡಿಸಿದ್ದವರೇ. ಅದು ನನ್ನ ಸೌಭಾಗ್ಯ ನೋಡಿ, ಉಪೇಂದ್ರ ಕುಮಾರ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಹಾಡುವಂಥ ಅವಕಾಶ. ಆ ಅನುಭವ ಮಾತ್ರ, ಉಪೇಂದ್ರ ಕುಮಾರ್ ಅವರು ಎಷ್ಟು ಚೆನ್ನಾಗಿ ಟ್ಯೂನ್ ಮಾಡಿದರು. ದೇವಾಲಯ ಸತ್ಯ ಸೇವಾಲಯ ಮಂಜುನಾಥನ ನಿಲಯ ನ್ಯಾಯಾಲಯ, ಮಂಜುನಾಥ ಸ್ವಾಮಿಯ ಭಕ್ತಿಗೀತೆ, ಧರ್ಮಸ್ಥಳ ಮಂಜುನಾಥ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತಿ. ಕಟ್ಟಿಯವರ ಸಂಗೀತ ಕಟ್ಟಿಯವರ ತಂದೆ ಎಚ್ ಎ ಕಟ್ಟಿಯವರು ಬರೆದದ್ದು. ಉಪೇಂದ್ರ ಕುಮಾರು ಎಂಥ ಮ್ಯೂಸಿಕ್, ಎಂಥ ಫಿಲ್ಮಿಗೆಲ್ಲ ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟವರಲ್ಲ, ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದಾರಂದರೆ, ಬಾಲಮುರಳಿಯವರ ಥರ ಇದೆ ನಿಮ್ಮ ವಾಯ್ಸ್ ಅಂತ ಹೇಳಿದಾರೆ. ಇನ್ನು ಅದನ್ನು ಇನ್ನಷ್ಟು ಪಾಲಿಷ್ ಮಾಡಿ, ಅಪ್ರಿಷಿಯೇಷನ್ ಇನ್ನಷ್ಟು ಪಾಲಿಷ್ ಮಾಡಿ, ಇನ್ನಷ್ಟು ಸಾಧನೆ ಮಾಡಿದ್ದು ಆಗಲೇ ನನಗೆ. ಅಂದರೆ ಇಟ್ ವಾಸ್ ಎ ಗ್ರೇಟ್ ಬ್ಲೆಸ್ಸಿಂಗ್ ಟು ಮಿ. ನನಗೆ ಮಾತ್ರ ಆ ಸ್ಟುಡಿಯೋದ ಅನುಭವ ಇದೆಯಲ್ಲ ಸರ್, ಒಂದ್ಸಲ ಹೆಡ್ಫೋನ್ ಹಾಕೊಂಡಾಗ ಎಲ್ಲಿದ್ದೇನೆ ಗೊತ್ತಾಗಲಿಲ್ಲ. ಬಟ್ ಐ ಸ್ಯಾಂಗ್ ವೆಲ್, ಚೆನ್ನಾಗಿ ಹಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ಅದು ನನ್ನ ಫಸ್ಟ್ ರೆಕಾರ್ಡಿಂಗ್ ಅನುಭವ. ಅಲ್ಲಿಂದ ಮತ್ತೆ ಬಿಡಿ ಎಲ್ಲ ಅನೇಕ ರೆಕಾರ್ಡಿಂಗ್, ಅನೇಕ ಧ್ವನಿ ಸುರುಳಿಗಳಿಗೆ ಹಾಡುವಂಥ ಅವಕಾಶ ಆಯಿತು. ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರು ತುಂಬ ಎನ್ಕರೇಜ್ ಮಾಡಿದರು, ಉಪೇಂದ್ರ ಕುಮಾರ್ ಅವರು. ಮತ್ತು ಸಂಗೀತ ಹೀ ಇಸ್ ಒನ್ ಆಫ್ ಮೈ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ಸ್. ಮತ್ತು ಲಿಂಗಪ್ಪನವ್ರನ್ನ ನೆನಪು ಮಾಡಿಕೊಳ್ಳಬೇಕು ಈ ಸಂದರ್ಭ ಮರೆತು. ಟಿ ಜಿ ಲಿಂಗಪ್ಪ ಅವರು ನನಗೆ ಗುರು ಸಮಾನರವರು. ಅವರ ಶಿವಲೀಲೆ ಫಿಲ್ಮಲ್ಲಿ ಹಾಡಿದ್ದೀನಿ ನಾನು, ಮತ್ತು ಅನೇಕ ಧ್ವನಿ ಸುರುಳಿಗೆ ಹಾಡಿದ್ದೀನಿ. ಶಿವಲೀಲೆ ಯಾವ ಹಾಡು ಶಿವಲೀಲೆ ನಾನು ಸಾಲ ಹೇಳ್ಬೋದು, ಯಾವುದು ನೆನಪಿದೆಯಾ? ಮಾತಾಡು ಮಹದೇವನೇ ನನಗೇಕೆ ಈ ಶೋಧನೆ. ಅದರಲ್ಲಿ ಇವರೆಲ್ಲ ರಾಜೇಶು ಎಸ್ ಪಿ ಅವರೆಲ್ಲ ಹಾಡಿದ್ದಾರೆ ಅದರಲ್ಲಿ. ಅದರಲ್ಲಿ ಟ್ರ್ಯಾಕ್ ಹಾಡಿದ್ದೆ ನಾನು ಫಸ್ಟು, ಟ್ರ್ಯಾಕು ನಾನೇ ಹಾಡಿದ್ದು. ನಾನು 2 ಹಾಡು ನಾನು ಹಾಡಿದ್ದೀನಿ. ನರಸಿಂಹನಾಯ್ಕ ಅವ್ರು ನಾನು ಸೇರಿ ಕಾಮಕಾಮೇಶ್ವರಿ ಕಲ್ಯಾಣಿ ಅಂತ ಒಂದು ಡ್ಯುಯೆಟ್ ಹಾಡಿದ್ದೀವಿ ಅದರಲ್ಲಿ. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಬಿಡಿ. ಅದು ಚಾಮುಂಡೇಶ್ವರ ಸ್ಟುಡಿಯೋದಲ್ಲಿ ನಾವು ರೆಕಾರ್ಡ್ ಮಾಡಿ. ಟಿ ಜಿ ಲಿಂಗಪ್ಪನವರು ತುಂಬ ನನಗೆ ಆಶೀರ್ವಾದ ಮಾಡಿದ್ದಾರೆ ಸರ್. ಬಬ್ರುವಾಹನದ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಾಕಲ್ಲ, ಎಷ್ಟೋ ಸಿನಿಮಾ ಇದೆ, ಬಬ್ರುವಾಹನ ಒಂದು ಸಾಕು ಅವರು ಏನು ಅಂತ ಹೇಳೋದಕ್ಕೆ. ಅಂತಹ ಗೀತೆಗಳು ಅವರು ಅವರು ಅದನ್ನು ಹೇಳಿ ಅವರ ಅನುಭವ ಬಿಡಿ. ಅದು ಮೊದಲೆಲ್ಲ ಈ ಕಟ್ ಆ್ಯಂಡ್ ಪೇಸ್ಟ್ ಇದೆಲ್ಲ ಪಂಚಿಂಗ್ ಸಿಸ್ಟಮ್ ಯಾವುದು ಇಲ್ಲಲ್ಲ, ಫುಲ್ಲು ಹೋಗಬೇಕಲ್ಲ ಒಂದು ಸಾಂಗ್ ಅಂದರೆ. ಆ ಡೆಡಿಕೇಷನ್ ಹೇಗಿತ್ತು ಅಂತ ಅವರು ವಿವರಿಸ್ತಾ ಇದ್ರು. ಸಸಿ ಮೊದಲು ಇದೆಲ್ಲ ಯಾವುದು ಇರಲಿಲ್ಲ, ಇದೆಲ್ಲ ನಮ್ಮದೆಲ್ಲ ಫುಲ್ ಸಾಂಗು ಫುಲ್ ರೆಕಾರ್ಡಿಂಗ್ ಅಂತೇಳಿ ಇನ್ನೂ ನೆನಪಾಗ್ತದೆ ನನಗೆ. ಪಾಪ ಅವರು ನನಗೆ ಭಾಳ ಪ್ರೀತಿ ತೋರಿಸಿದ್ರು, ಭಾಳ ಲೈಕ್ ಮಾಡ್ತಾ ಇದ್ರು ನನ್ನನ್ನು ಭಾಳ. ಅವರನ್ನು ಈ ಸನ್ವಯ ಅದೇ ಅಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸಿಗೆ, ಸಾಹಿತಿಗಳಿಗೆ, ಗಾಯಕರಿಗೆ ಎಲ್ರಿಗೂ ನಾವು ಶರಣಾಗಬೇಕು ಸರ್.
ನೀವು ರೆಕಾರ್ಡಿಂಗ್ ಸಂಗೀತಕ್ಕೂ ಸ್ಟುಡಿಯೋದಲ್ಲಿ ಹಾಡೋದಕ್ಕೂ ನೀವು ವೇದಿಕೆಗಳಲ್ಲಿ ಹಾಡೋದಕ್ಕೂ ಎಂಟೈರ್ಲಿ ಡಿಫ್ರೆಂಟ್. ಏನು ವ್ಯತ್ಯಾಸಗಳು? ವ್ಯತ್ಯಾಸ ಅಂದರೆ ಅದು ಅದು ಕೇವಲ ನಿಮ್ಗೆ ಅದು ಅದು ಖುಷಿನೇ. ರೆಕಾರ್ಡಿಂಗ್ ಅದು ಬಿಡಿ, ಅದ್ರಲ್ಲಿ ನಿಮಗೆ ರೀಟೇಕ್ ಎಲ್ಲ ಇರುತ್ತಲ್ಲ ಸರ್. ಇಲ್ಲಿ ರೀಟೇಕ್ ಏನಿದೆ, ನೀವು ತಪ್ಪು ಮಾಡಿದ್ರೆ ತಪ್ಪಿದ್ದೆ ಇಲ್ಲಿ ಸಹಜವಾಗಿ ತಪ್ಪತೀವಲ್ಲ, ಎಷ್ಟೇ ನೀವು ಇದ್ರೂ ಒಂದೊಂದು ಕಡೆ ಮಿಸ್ ಬರೋದು. ಆದರೆ ಲೈವ್ ಈಸ್ ಆಲ್ವೇಸ್ ಅ ಲೈವ್. ಜನರ ಮಧ್ಯದಲ್ಲಿ ನೀವು ಆ ಖುಷಿಯ ಒಂದು ಆ ಸ್ಫೂರ್ತಿ ಏನು, ಸಂಭ್ರಮ ಏನು, ಆ ವೆರೈಟಿ ಏನು, ನಮಗೆ ಅಲ್ಲಿ ಪ್ರೋಗ್ರಾಮಲ್ಲಿ ಬರೋ ಮನೋಧರ್ಮ ನೀವು ರೆಕಾರ್ಡಿಂಗ್ಲಿ ಬರೋದು ಭಾಳ ಕಷ್ಟ. ಗಾಯಕರನ್ನ ಭಾಳ ಕಷ್ಟ, ಗಾಯಕರನ್ನ ಜನಪ್ರಿಯಗೊಳಿಸೋದು ರೆಕಾರ್ಡಿಂಗ್ ಸ್ಟುಡಿಯೋನ ಅಥವಾ ವೇದಿಕೆ ಕಾರ್ಯಕ್ರಮ ಎರಡೂ ಜೊತೆ ಜೊತೆಯಾಗಿ ಹೋಗಬೇಕು. ನೀವು ಸಿ ಡಿಸಲ್ಲಿ ಬಂದರೂ ಎಷ್ಟೋ ಜನ ಕೇಳ್ತಾರೆ. ಈಗ ಏನಾಗಿದೆ, ಈಗ ಮೊದಲು ಕಂಪೇರ್ ಮಾಡಿದ್ರೆ ರೆಕಾರ್ಡಿಂಗ್ ತುಂಬ ಕಮ್ಮಿನೇ ಎಲ್ರಿಗೂ. ಈಗ ಮೊದಲೆಲ್ಲ ಕ್ಯಾಸೆಟ್, ಮೊದಲು ಕ್ಯಾಸೆಟ್ ಅಲ್ವಾ, ಆಮೇಲೆ ಸಿ ಡಿ ಬಂತು. ಹೌದು, ಆಮೇಲೆ ಈಗೆಲ್ಲ ಯೂಟ್ಯೂಬ್ ಪೆನ್ ಡ್ರೈವ್ ಇಂಥದ್ದೇ ಜಾಸ್ತಿ ಅಲ್ವಾ. ಈಗ ಈಗ ಪ್ರೊಡ್ಯೂಸರ್ ಒಬ್ಬ ಕ್ಯಾಸೆಟ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾನೆ, ಯಾಕೆಂದ್ರೆ ಅವನಿಗೆ 10,000 ಸೇಲ್ ಆಗಬೇಕಲ್ಲ. ನೀವು ಮೊದಲೆಲ್ಲ ಈಗ ರಾಜ್ಕುಮಾರ್ ಫಿಲ್ಮ್ ಎಲ್ಲ ರಿಲೀಸ್ ಆಯಿತು ಅಂದರೆ ಆಡಿಯೋ ಲಕ್ಷಗಟ್ಟಲೆ ಆಡಿಯೋ ಹೋಗುವಂಥದ್ದು. ಭಾಳ ಕಷ್ಟ ಇದೆ ಈಗ, ಈಗ ಅಲ್ಲ ಭಾಳ ಕಷ್ಟ. ಈಗಿನ ಒಂದು ಟ್ರೆಂಡೇ ಬೇರೆ ಆಗಿಬಿಟ್ಟಿದ್ದಾರೆ. ಅದು ಈ ಬೇಸಿಕ್ ಐಟಮ್ಸ್ ಇದೆಲ್ಲ, ಡಿವೋಷನ್ಲು, ಭಾವಗೀತೆ, ಫೋಕ್ ಎಲ್ಲ ಒಂದೊಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಕಷ್ಟ. ಈಗ ಆ ಥರದ ಪರಿಸ್ಥಿತಿಯಲ್ಲಿದ್ದಾರೆ ಪ್ರೊಡ್ಯೂಸರ್ಸು.